ವೆಲ್ಕಮ್ ಬ್ಯಾಕ್. ಪ್ರತಿಷ್ಠಿತ ಏರ್ ಇಂಡಿಯಾ ಟಾಟಾ ಸನ್ಸ್ ಗ್ರೂಪ್ಗೆ ಹೋಗಿದೆ. ಟಾಟಾ ಸನ್ಸ್ ಗ್ರೂಪ್ಗೆ ಮಹಾರಾಜ ಫೈನಲ್ ಬಿಡ್ನಲ್ಲಿ ಏರ್ ಇಂಡಿಯಾ ಟಾಟಾ ಟಿಕೆಟ್ ಸಿಕ್ಕಿದೆ. 18,718 ಕೋಟಿ ಬಿಡ್ಡಿಂಗ್ ಮಾಡಿತ್ತು ಟಾಟಾ ಸನ್ಸ್ ಗ್ರೂಪ್. ಅಲ್ಲಿಗೆ 68 ವರ್ಷಗಳ ಬಳಿಕ ಮತ್ತೆ ಏರ್ ಇಂಡಿಯಾ ಟಾಟಾ ತೆಕ್ಕೆಗೆ ಸಿಕ್ಕಿದೆ. 7 ಬಿಡ್ಗಳ ಪೈಕಿ ಟಾಟಾ ಸಂಸ್ಥೆ ಬಿಡ್ಗೆ ಸಮ್ಮತಿ ಈಗ ಸಿಕ್ಕಿದೆ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಅಧಿಕೃತವಾಗಿ ಏರ್ ಇಂಡಿಯಾ ಇನ್ ಮುಂದೆ ಟಾಟಾ ಸನ್ಸ್ ಗ್ರೂಪ್ಗೆ ಅಂತ ಹೇಳಿದೆ. ಈಗ ಟಾಟಾ ಗ್ರೂಪ್ಗೆ ಒಂದಿಷ್ಟು ಸವಾಲುಗಳಂತೂ ಇದೆ, ಯಾಕಂದ್ರೆ ಕೊರೋನಾ ಸಂದರ್ಭ, ಅದ್ರ ಜೊತೆಯಲ್ಲಿ ತೈಲ ಬೆಲೆ ಏರಿಕೆಯಾಗಿದೆ, ಮತ್ತೆ ಒಂದಿಷ್ಟು ಸಾಲದ ಸುಳಿಯಲ್ಲಿ ಏರ್ ಇಂಡಿಯಾ ಇರೋದ್ರಿಂದ ಅದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ ತನ್ನ ತೆಕ್ಕೆಗೆ ತಗೊಂಡ ಮೇಲೆ, ತನ್ನ ಸುಪರ್ದಿಗೆ ತಗೊಂಡ ಮೇಲೆ. ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದ ತಕ್ಷಣ ಅವ್ರಿಗೆ ಸಿಕ್ಬಿಡುತ್ತೆ ಅಂತಲ್ಲ, ಅದಕ್ಕೊಂದಿಷ್ಟು ಪ್ರೊಸೀಜರ್ ಇರುತ್ತೆ, ಒಂದು 4-5 ತಿಂಗಳು ಹಿಡಿಬಹುದು ಅಂತ ಕಾಣಿಸುತ್ತೆ. ಈಗ ಏನೇನು ಸಿಗುತ್ತೆ ಹಂಗಾದ್ರೆ ಈ ಬಿಡ್ನಲ್ಲಿ ಇವರಿಗೆ ಅಧಿಕೃತವಾಗಿ ಸಿಕ್ಕಿರೋದ್ರಿಂದ? ಹಾಗಾದ್ರೆ ಈಗ 1,800 ಅಂತಾರಾಷ್ಟ್ರೀಯ ನಿಲ್ದಾಣಗಳ ಮೇಲೆ ಹಿಡಿತವನ್ನ ಸಾಧಿಸಬಹುದು. ಚಾಲೆಂಜ್ಗಳ ಬಗ್ಗೆ ನಾನು ಹೇಳ್ತಿದ್ದೆ, ಕೊರೋನಾ ತೈಲ ಬೆಲೆ ಏರಿಕೆ ಸಮಸ್ಯೆ ಇದೆ, 30,000 ಕೋಟಿ ಬಂಡವಾಳ ಹೂಡಿಕೆಯ ಅಗತ್ಯತೆ ಇದೆ. ಯಾಕಂದ್ರೆ ಸ್ವಲ್ಪ ಲಾಸ್ ಅಲ್ಲಿತ್ತು, ಸಾಲದ ಸುಳಿಯಲ್ಲಿ ಇರೋದ್ರಿಂದ ಈಗ 30,000 ಕೋಟಿ ಬಂಡವಾಳ ಹೂಡಿಕೆ ಮಾಡೋದು ಈ ಟೈಮ್ನಲ್ಲಿ ಅನಿವಾರ್ಯ. ಅದ್ರ ಜೊತೆಯಲ್ಲಿ ಎಂಪ್ಲಾಯೀಸ್ಗೆ ಸಂಬಳ ಕೊಡೋದು, ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.